ಕರ್ನಾಟಕ ಟಿವಿಗೆ ಸ್ವಾಗತ. ಕರ್ನಾಟಕ ಟಿವಿಗೆ ಸ್ವಾಗತ. ಉಪ್ಪು ಇಲ್ಲದ ಊಟಕ್ಕೆ ಎಂಥ ಮಸಾಲೆ ಪದಾರ್ಥ ಹಾಕಿದರೂ ಕೂಡ ಅದು ರುಚಿಸೋದಿಲ್ಲ. ಹಾಗಾಗಿ ಅಡುಗೆ ಮಾಡುವಾಗ ಉಪ್ಪಿಗೆ ಉನ್ನತ ಸ್ಥಾನ, ನಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸಬಲ್ಲದು, ನಮ್ಮ ಆರೋಗ್ಯಕ್ಕೆ ಲಾಭ ತಂದುಕೊಡಬಲ್ಲದು. ಹಾಗಾಗಿ ನಾವಿಂದು ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸುವುದರಿಂದ ನಮ್ಮ ಆರೋಗ್ಯಕ್ಕಾಗುವ ಲಾಭವೇನು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಗಡಿ ಕೆಮ್ಮು ಶುರುವಾದಾಗ ಗಂಟಲಲ್ಲಿ ಕಿರಿಕಿರಿಯಾಗುತ್ತೆ, ಗಂಟಲು ನೋವಾಗುತ್ತೆ. ಈ ವೇಳೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕೊಂಚ ಉಪ್ಪು ಹಾಕಿ ಅದರಿಂದ ಬಾಯಿ ಮುಕ್ಕಳಿಸಿ. ಆ ನೀರು ನಿಮ್ಮ ಗಂಟಲಿಗೆ ತಾಕುವಂತೆ ಗಳಗಳ ಮಾಡಿ. ಹೀಗೆ ಮಾಡಿದ್ದಲ್ಲಿ ಗಂಟಲು ನೋವು, ಗಂಟಲಿನ ಕಿರಿಕಿರಿ ಇದ್ದಲ್ಲಿ ಎಲ್ಲ ಸಮಸ್ಯೆಯೂ ಪರಿಹಾರವಾಗುತ್ತೆ. ನಿಮಗೆ ಹಲ್ಲು ನೋವಿದ್ದರೆ ಉಪ್ಪು ನೀರಿನಿಂದ ನೀವು ಬಾಯಿ ಮುಕ್ಕಳಿಸಿದ್ದೆ ಆದಲ್ಲಿ ಹಲ್ಲು ನೋವು ಶಮನವಾಗುತ್ತೆ. ನಿಮಗೆ ಹಲ್ಲು ನೋವು ಇಲ್ಲದಿದ್ದರೂ ಕೂಡ ವಾರಕ್ಕೊಮ್ಮೆ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಿದ್ದಲ್ಲಿ ನಿಮ್ಮ ಹಲ್ಲು ಗಟ್ಟಿಯಾಗಿ ಆರೋಗ್ಯಕರವಾಗಿರುತ್ತೆ. ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸುವುದರಿಂದ ಸೈನಸ್ ಸಮಸ್ಯೆಗೂ ದೂರವಾಗುತ್ತೆ. ಬಾಯಿಯಲ್ಲಿ ಗುಳ್ಳೆಗಳಾಗಿದ್ದಲ್ಲಿ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಿ. ಇನ್ನು ಮೂಗು, ಕಿವಿ ಮತ್ತು ಬಾಯಿ ಈ ಮೂರಕ್ಕೂ ಕನೆಕ್ಷನ್ ಇದ್ದು ನಿಮಗೆ ಮೂಗು ಕಟ್ಟಿದಂತಾಗಿದ್ದರೆ ಅಥವಾ ಮೂಗಿನ ಸಮಸ್ಯೆ ಇದ್ದರೆ ನೀವು ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಮೂಗಿನ ಸಮಸ್ಯೆ ದೂರವಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.